ಬಟಾಣಿ ಪಾತ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಪಾವು ಬಾಸ್ಮತಿ ಅಕ್ಕಿ, ಅರ್ಧ ಕಪ್ಪಷ್ಟು ಬಟಾಣಿ, 4 ಮೀಡಿಯಂ ಸೈಜ್ ಈರುಳ್ಳಿ, 2 ಲವಂಗ ಮತ್ತು 1 ಇಂಚ್ ಚಕ್ಕೆ, 1 ಸ್ಪೂನು ಸೋಂಪು, 5-6 ಹಸಿಮೆಣಸಿನ್ಕಾಯಿ, 2 ಕಟ್ ಪುದೀನನ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು. ಬಾಸ್ಮತಿ ರೈಸ್ನ ನೆನೆಸಿದ್ದೀನಿ, ಮತ್ತೆ ಇವಾಗ ಮರೊಂದು 1/4 ಕಪ್ಪಷ್ಟು ಬಟಾಣಿ ಹಾಕಬೇಕು. ಬಟಾಣಿ ಹಾಕಿ 1.5 ಪಾವಷ್ಟು ನೀರು ಹಾಕಬೇಕು. ಮತ್ತೆ ಇದನ್ನು ಕುಕ್ಕರಲ್ಲಿ 2 ವಿಷಲ್ ಬರೋ ತನಕ ಕೂಗಿಸ್ಕೊಳ್ಬೇಕು. ಈಗ ಸೋಂಪು ಮತ್ತು ಚಕ್ಕೆ ಲವಂಗನ ಪುಡಿ ಮಾಡ್ಕೊಳ್ಳೋಣ. ಮಸಾಲೆ ಪುಡಿಯಾಗಿದೆ, ಇದನ್ನು 1 ಕಪ್ಪಿಗೆ ತೆಕ್ಕೊಳ್ಳೋಣ. ಮತ್ತು ಅದೇ ಜಾರ್ನಲ್ಲಿ ಜಿಂಜರ್ ಗಾರ್ಲಿಕ್ನ ತರಿ ತರಿಯಾಗಿ ರುಬ್ಕೊಳ್ಳೋಣ. ಸ್ವಲ್ಪ ತರಿ ತರಿಯಾಗಿ ಒಂದು ಬಾಂಡ್ಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಪುದೀನಾನ ಪುದೀನಾನ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು. ಮತ್ತೆ ಇನ್ನೊಂದು ಪಾತ್ರೆಗೆ 1-2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಬೇಕು. ಆಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಕೆಂಪಾದ್ಮೇಲೆ ನಾವು ಪುಡಿ ಮಾಡಿಟ್ಕೊಂಡಿರೋಂಥ ಮಸಾಲೆನ ಹಾಕೋಬೇಕು. ಫುಲ್ ಹಸಿ ವಾಸನೆ ಹೋಗಿದೆ, ಈಗ ಫ್ಲೇಮ್ ಆಫ್ ಮಾಡ್ತೀವಿ. ಈಗ ಪುದೀನಾನ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಈರುಳ್ಳಿ ಕೆಂಪಾದ್ಮೇಲೆ ಡ್ರೈ ಮಸಾಲ ಹಾಕೊಂಡಿದ್ದೀವಿ, ಮತ್ತೆ ಹುರಿದ ಪುದೀನ ಹಾಕೊಂಡಿದ್ದೀವಿ, ಮತ್ತೆ ಉಪ್ಪು ಹಾಕೊಂಡಿದ್ದೀವಿ. ನಂತರ ಅನ್ನ ಮತ್ತು ಬಟಾಣಿ ಬೇಯಿಸಿಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಮತ್ತೆ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಮೊಸರು ಬಜ್ಜಿ ಮಾಡೋಕ್ಕೆ ಮೊಸರಿಗೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸೌತೆಕಾಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಮತ್ತು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರೈತ ರೆಡಿ.